ಹೇ ಸೀತಾರಾಮ್ನ ಭಾರತದ ಮಾತುಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಭಾರತದಲ್ಲಿಯೇ ಭ್ರಷ್ಟಾಚಾರದ ದಾಖಲೆ ಮಾಡಿದೆ ಕಾಂಗ್ರೆಸ್ ಎಂದು ಹರಿಹಾಯ್ದರು ಅಶ್ವಿನಿ ವೈಷ್ಣವ್. ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದವರು ಇದೀಗ ಪೊಲೀಸರ ವಶಕ್ಕೆ, ಮತ್ತೊಬ್ಬ ಆರೋಪಿ ಎಸ್ಕೇಪ್. ಸಿಕ್ಕಿಂನಲ್ಲಿ ಹಿಮಪಾತದ ಕಾರಣದಿಂದಾಗಿ 800 ಜನರ ಸಂರಕ್ಷಣೆ, ಭಾರತೀಯ ಸೇನೆ ತ್ವರಿತಗತಿಯಾಗಿ ಸಂರಕ್ಷಣಾ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಯನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಲೋಕಸಭೆಯಲ್ಲಿ ಇದೇನು ಕಲಾಪಗಳು ನಡೀತಾ ಇದ್ದಾವೆ, ಸಂಸತ್ನಲ್ಲಿ ಕಲಾಪಗಳು ನಡೀತಾ ಇದ್ದಾವೆ, ಈ ಸಂದರ್ಭದಲ್ಲಿ ಅಶ್ವಿನಿ ವೈಷ್ಣವ್ ಅನ್ನುವಂಥವ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಟೆಲಿಕಾಂ ಕ್ಷೇತ್ರದಲ್ಲಿ ಮೋದಿ ಸರ್ಕಾರ ಯಾವ ರೀತಿ ಒಂದ್ ರೀತಿ ಪ್ರಗತಿಯನ್ನ ತೋರಿಸಿದೆ ಅಥವಾ ಅಭಿವೃದ್ಧಿಯನ್ನ ಮಾಡಿದೆ, ಪಾರದರ್ಶಕತೆಯನ್ನು ತೋರಿಸಿದೆ ಅನ್ನೋದನ್ನ ಎತ್ತಿ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರ ಮಾಡೋದ್ರಲ್ಲಿ ವಿಶ್ವ ದಾಖಲೆಯನ್ನ ಮಾಡಿದೆ ಅಂತ ತಮ್ಮ ಒಂದು ರೀತಿ ಕೋಪವನ್ನ ಹೊರಹಾಕಿದ್ದಾರೆ. ಬನ್ನಿ ಹಾಗಾದ್ರೆ ಅಶ್ವಿನಿ ವೈಷ್ಣವ್ರವರು ಮತ್ತೇನ್ ಹೇಳಿದ್ದಾರೆ ನೋಡೋಣ. ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ವಿಶ್ವ ದಾಖಲೆ ಮಾಡಿದೆ ಎಂದು ಕೇಂದ್ರ ರೈಲ್ವೆ ಸಂಪರ್ಕ, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಮಾಹಿತಿ ಸಚಿವ ಅಶ್ವಿನ್ ವೈಷ್ಣವ್ ಹೇಳಿದ್ದಾರೆ. ಯುಪಿಎ ಸರ್ಕಾರದ ಅವಧಿಯಲ್ಲಿನ 2G ಹಗರಣವನ್ನ ಎಂದೂ ನೆನಪಿಸಿಕೊಳ್ಬೇಡಿ ಎಂದರು. ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಭಾರತ ದೂರಸಂಪರ್ಕ ಕ್ಷೇತ್ರದಲ್ಲಿ ಮಾಡಿರುವ ಸಾಧನೆಗಳ ಕುರಿತು ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿದ್ದಾರೆ. ಆದರೆ ಪ್ರಧಾನಿ ಮೋದಿಯವರ ಮಾರ್ಗದರ್ಶನದಲ್ಲಿ ದೂರಸಂಪರ್ಕ ಕ್ಷೇತ್ರವು ಅಭಿವೃದ್ಧಿ ಹೊಂದುತ್ತಿದೆ. ಮೋದಿಯವರು ಟೆಲಿಕಾಂ ಕ್ಷೇತ್ರವನ್ನ ಸನ್ಟೈನ್ಸ್ ಸೆಕ್ಟರ್ಗೆ ಕೊಂಡೊಯ್ಯುತ್ತಿದ್ದಾರೆ ಎಂದಿದ್ದಾರೆ ಎಂದು ಟೆಲಿಕಾಂ ಕ್ಷೇತ್ರದಲ್ಲಿ ಬೆಳವಣಿಗೆ ಮತ್ತು ಹೂಡಿಕೆ ಪಾರದರ್ಶಕತೆ ಇದೆ. ದೇಶದಲ್ಲಿ ಮಾರಾಟವಾಗುವ ಒಟ್ಟು ಸ್ಮಾರ್ಟ್ಫೋನ್ಗಳಲ್ಲಿ 30-35% 5G ಸಂವಹನ ಸಾಮರ್ಥ್ಯವನ್ನು ಹೊಂದಿದೆ ಎಂದರು. ಇನ್ನು ಭಾರತವು 2029 ವೇಳೆಗೆ 6G ನೆಟ್ವರ್ಕ್ ಮೂಲ ಸೌಕರ್ಯವನ್ನು ಪ್ರಾರಂಭಿಸುವ ನಿರೀಕ್ಷೆ ಇದೆ ಎಂದು ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಈ ವರ್ಷದ ಮಾರ್ಚ್ನಲ್ಲಿ ಹೇಳಿದ್ದಾರೆ. ಇನ್ನು OTT ಅಂದರೆ ಓವರ್ ದಿ ಟಾಪ್ ಘಟಕಗಳಿಂದ ನೆಟ್ವರ್ಕ್ ಬಳಕೆಯ ಶುಲ್ಕಗಳನ್ನು ವಿಧಿಸುವ ಪ್ರಸ್ತಾಪದ ಕುರಿತು ಪ್ರಶ್ನೆಗಳಿಗೆ ಪ್ರತ್ಯುತ್ತರಿಸುವಾಗ ಭಾರತದಲ್ಲಿ ನೆಟ್ ನ್ಯೂಟ್ರಾಲಿಟಿ ತತ್ವವು ಉತ್ತಮವಾಗಿದೆ ಎಂದು ವೈಷ್ಣವ್ ಹೇಳಿದರು. ಒಂದೆರಡು ಕಂಪನಿಗಳು ಮಾರುಕಟ್ಟೆಯಲ್ಲಿ ಪ್ರಾಬಲ್ಯ ಸಾಧಿಸುತ್ತಿವೆ ಎಂದು ಗೌರವ್ ಗೊಗೋಯ್ ಅವರ ಆರೋಪಕ್ಕೆ ಪ್ರತಿಕ್ರಿಯಿಸಿದ ವೈಷ್ಣವ್ ಅವರು ಯುಪಿಎ ಅವಧಿಯಲ್ಲಿ ನಡೆದ 2G ಹಗರಣ ಮತ್ತು ಟೆಲಿಕಾಂ ಕ್ಷೇತ್ರವನ್ನು, ವಿಶೇಷವಾಗಿ BSNL ಅನ್ನ ಸರ್ಕಾರವು ಹಾಳು ಮಾಡಿರುವುದು ಎಲ್ಲರಿಗೂ ನೆನಪಿದೆ ಎಂದರು. ಸಂಸತ್ನಲ್ಲಿ 4 ಆರೋಪಿಗಳು ನುಗ್ಗಿದ್ರು. ವೀಕ್ಷಕರ ಗ್ಯಾಲರಿಯಿಂದ ಸೀದಾ ಜಂಪ್ ಹೊಡೆದು ಸ್ಮೋಕ್ ಬಾಂಬ್ ಅನ್ನ ಸ್ಫೋಟಿಸಿದ್ರು. ಇತ್ತ ಕಡೆ 2 ಆರೋಪಿಗಳು ಹೊರಗಡೆ ನಿಂತ್ಕೊಂಡು ಹೊರಗಿನ ಗ್ಯಾಲರಿಯಲ್ಲಿ ಕೂಡ ಸ್ಮೋಕ್ ಬಾಂಬ್ ಅನ್ನ ಸಿಡಿಸಿದ್ರು. ಇದಾದ ನಂತರ ಒಬ್ಬ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ. ಅಲ್ಲಿ ನಡೆದಂತಹ ಎಲ್ಲಾ ಘಟನೆಯನ್ನ ವಿಡಿಯೋ ಮಾಡಿಕೊಂಡು ಮೊಬೈಲ್ ಸಮೇತ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಇದೀಗ ಶೋಧ ಕಾರ್ಯ ನಡೀತಾ ಇದೆ. ಇವರೆಲ್ಲರನ್ನು ಕೂಡ ಯಾವ ರಾಜ್ಯದವರು, ಜೊತೆಗೆ ಎಲ್ಲಿಂದ ಬಂದವರು, ಯಾಕೆ ಇವರು ಇಂತಹ ಕೃತ್ಯಕ್ಕೆ ಮುಂದಾದ್ರು, ಇದಕ್ಕೆಲ್ಲ ಪ್ಲಾನಿಂಗ್ ಯಾವಾಗಿಂದ ನಡೆದಿತ್ತು ಅನ್ನೋದ್ರ ಡೀಟೇಲ್ಸ್ ಅನ್ನ ಹೇಳ್ತೀವಿ ಈ ವರದಿ ನೋಡಿ. ಲೋಕಸಭೆಯ ವೀಕ್ಷಕರ ಗ್ಯಾಲರಿಯಿಂದ 2 ದುಷ್ಕರ್ಮಿಗಳು ಏಕಾಏಕಿ ಜಿಗಿದು ಸ್ಮೋಕ್ ಬಾಂಬ್ ದಾಳಿ ನಡೆಸಿದ ಪ್ರಕರಣದ ಕುರಿತು ಭದ್ರತಾ ಲೋಪಕ್ಕೆ ಸಂಬಂಧಿಸಿದಂತೆ ಕನಿಷ್ಠ 8 ಲೋಕಸಭಾ ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಇನ್ನು ರಾಮ್ಪಾಲ್, ಅರವಿಂದ್, ವೀರ್ದಾಸ್, ಗಣೇಶ್, ಅನಿಲ್, ಪ್ರದೀಪ್, ಮಿಮಿತ್ ಮತ್ತು ನರೇಂದ್ರ ಸೇರಿದಂತೆ ಒಟ್ಟು 8 ಸಿಬ್ಬಂದಿಯನ್ನ ಅಮಾನತುಗೊಳಿಸಲಾಗಿದೆ. ಸಂಸತ್ ಭವನದಲ್ಲಿ ಲೋಕಸಭಾ ಕಲಾಪ ನಡೆಯುತ್ತಿದ್ದ ವೇಳೆ ಪಾಸ್ ಪಡೆದು ಬಂದಿದ್ದ 2 ದುಷ್ಕರ್ಮಿಗಳು ಏಕಾಏಕಿ ಸಂದರ್ಶಕದ ಗ್ಯಾಲರಿಯಿಂದ ಹಾರಿ ಬಂದು ಸ್ಮೋಕ್ ಬಾಂಬ್ ಸಿಡಿಸಿದ್ದಾರೆ. ಇನ್ನಿಬ್ಬರು ಸಂಸತ್ಗೆ ಸ್ಮೋಕ್ ಬಾಂಬ್ ಸಿಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಒಟ್ಟು 6 ಮಂದಿ ಭಾಗಿಯಾಗಿದ್ದು 5 ಪೊಲೀಸರು ಬಂಧಿಸಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೋರ್ವ ಆರೋಪಿ ಸದ್ಯ ತಲೆಮರೆಸಿಕೊಂಡಿದ್ದು ಈತನ ಪತ್ತೆಗಾಗಿ ಶೋಧ ಮುಂದುವರೆದಿದೆ. ಬಂಧಿತ ಆರೋಪಿಗಳನ್ನ ಸಾಗರ್ ಶರ್ಮಾ, ಮನೋರಂಜನ್, ನೀಲಂ, ಅಜಾದ್, ವಿಕ್ಕಿ ಶರ್ಮಾ ಮತ್ತು ಅಮೋಲ್ ಶಿಂಧೆ ಎಂದು ಗುರುತಿಸಲಾಗಿದೆ. ಆರೋಪಿಗಳ ವಿರುದ್ಧ ಭಯೋತ್ಪಾದನಾ ವಿರೋಧಿ ಕಾನೂನು ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳ ಅಂದ್ರೆ ತಡೆಗಟ್ಟುವಿಕೆ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲಿಸಲಾಗಿದೆ. ಮತ್ತೋರ್ವ ಆರೋಪಿ ಲಲಿತ್ ಝಾ, ನೀಲಂ ಮತ್ತು
ಅಮೋಲ್ ಶಿಂದೆ ಸಂಸತ್ತಿನ ಹೊರಗೆ ಸ್ಮೋಕ್ ಬಾಂಬ್ ಸಿಡಿಸಿದ ವಿಡಿಯೋಗಳನ್ನ ಚಿತ್ರೀಕರಿಸಿದ್ದು ಮೊಬೈಲ್ನೊಂದಿಗೆ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಇನ್ನೋರ್ವ ಆರೋಪಿಯಾಗಿರುವ ವಿಕ್ಕಿ ಶರ್ಮಾ ಎಲ್ಲಾ ಆರೋಪಿಗಳಿಗೆ ಗುರ್ಗೋನ್ನಲ್ಲಿರುವ ತನ್ನ ಮನೆಯಲ್ಲಿ ತಂಗಲು ಅವಕಾಶ ಕಲ್ಪಿಸಿದ್ದ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ಸಂಸತ್ತಿನ ಒಳಗೆ ಸಂಸದರು ಸ್ಮೋಕ್ ಬಾಂಬ್ ದಾಳಿ ಮಾಡಿದ್ದ ಆರೋಪಿಯನ್ನ ಹಿಡಿದು ಥಳಿಸಿದ್ದಾರೆ. ಇನ್ನು ಈ ಎಲ್ಲಾ ಆರೋಪಿಗಳನ್ನ ವಿವಿಧ ರಾಜ್ಯದವರಾಗಿದ್ದು ಭಗತ್ ಸಿಂಗ್ ಫ್ಯಾನ್ಸ್ ಕ್ಲಬ್ ಎಂಬ ಹೆಸರಿನ ಗ್ರೂಪ್ನಲ್ಲಿ ಪರಸ್ಪರ ಸಂಪರ್ಕ ಹೊಂದಿದ್ದರು ಎನ್ನಲಾಗಿದೆ. ಅಲ್ಲದೆ ಮೈಸೂರಿನಲ್ಲಿ ಭೇಟಿಯಾಗಿ ಕೃತ್ಯದ ಬಗ್ಗೆ ಯೋಜನೆ ರೂಪಿಸಿದ್ದರು ಎಂದು ತನಿಖೆಯಿಂದ ತಿಳಿದು ಬಂದಿದೆ. ಪ್ರತಿಕೂಲ ಹವಾಮಾನದ ಕಾರಣದಿಂದಾಗಿ ಪ್ರವಾಸಿಗರು ಉತ್ತರ ಸಿಕ್ಕಿಂನಲ್ಲಿ ಸಿಲುಕಿಕೊಂಡಿದ್ರು. ಇದೀಗ ಈ ತರ ಸಿಲುಕೊಂಡಿರುವಂತಹ ಜನರನ್ನ ಭಾರತೀಯ ಸೇನೆಯವರು ತ್ವರಿತಗತಿಯಾಗಿ ಕಾರ್ಯಪ್ರವೃತ್ತಿಯಾಗಿ ಎಲ್ಲರನ್ನ ಕೂಡ ಸುರಕ್ಷಿತವಾಗಿ ವಾಪಸ್ ಕರೆತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರಗಳಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ, ಊಟ, ಆಹಾರ ಎಲ್ಲವನ್ನ ಕೊಟ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಹೀಗಾಗಿ ಜನ ಅವ್ರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಬನ್ನಿ, ಹಾಗಾದ್ರೆ ಏನಾಗಿತ್ತು ಉತ್ತರ ಸಿಕ್ಕಿಂನಲ್ಲಿ, ಯಾವ ಕಾರಣದಿಂದಾಗಿ ಈ ರೀತಿ ಹಿಮಪಾತವಾಯಿತು ಅನ್ನೋದನ್ನ ಹೇಳ್ತೇವೆ. ಸಿಕ್ಕಿಂನಲ್ಲಿ ಭಾರಿ ಹಿಮಪಾತ ಮತ್ತು ಹವಾಮಾನ ವೈಪರೀತ್ಯದಿಂದಾಗಿ ಸಿಲುಕಿದ್ದ 800ಕ್ಕೂ ಹೆಚ್ಚು ಪ್ರವಾಸಿಗರನ್ನ ಸೇನೆ ರಕ್ಷಿಸಿದೆ. ಹಿರಿಯರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಪ್ರವಾಸಿಗರು ನಿನ್ನೆ ಪೂರ್ವ ಸಿಕ್ಕಿಂನ ಎತ್ತರದ ಪ್ರದೇಶಗಳಲ್ಲಿ ಸಿಲುಕಿಕೊಂಡರು. ನಂತರ ತ್ರಿಶಕ್ತಿ ಕಾರ್ಪ್ಸ್ ಪಡೆಗಳು ತಕ್ಷಣದ ಕಾರ್ಯಾಚರಣೆಗೆ ಧಾವಿಸಿ ಅವರನ್ನ ರಕ್ಷಿಸಿದರು. ನಿನ್ನೆ ಮಧ್ಯಾಹ್ನ ಹಿಮಪಾತ ಮತ್ತು ಪ್ರತಿಕೂಲ ಹವಾಮಾನದಿಂದಾಗಿ ಪೂರ್ವ ಸಿಕ್ಕಿಂನ ಎತ್ತರದ ಪ್ರದೇಶಗಳಲ್ಲಿ ವೃದ್ಧರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ 800ಕ್ಕೂ ಹೆಚ್ಚು ಪ್ರವಾಸಿಗರು ಸಿಕ್ಕಿಕೊಂಡರು. ತ್ರಿಶಕ್ತಿ ಕಾರ್ಪ್ಸ್ನ ತುಕಡಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸಿಲುಕಿಕೊಂಡಿದ್ದ ಪ್ರವಾಸಿಗರನ್ನ ರಕ್ಷಿಸಿದ್ದಾರೆ ಮತ್ತು ರಕ್ಷಣಾ ಕಾರ್ಯಾಚರಣೆಗಳು ಇನ್ನೂ ನಡೆಯುತ್ತಿವೆ ಮತ್ತು ಪ್ರವಾಸಿಗರನ್ನ ಸಂರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ. ಅವರಿಗೆ ಆಶ್ರಯ, ಬೆಚ್ಚಗಿನ ಬಟ್ಟೆ, ವೈದ್ಯಕೀಯ ನೆರವು ಮತ್ತು ಬಿಸಿ ಊಟವನ್ನ ಸಹ ಒದಗಿಸಲಾಗಿದೆ. ಸಿಕ್ಕಿಬಿದ್ದ ಪ್ರವಾಸಿಗರಿಗೆ ವಸತಿ ಕಲ್ಪಿಸಲು ಸೈನಿಕರು ತಮ್ಮ ಬ್ಯಾರಕ್ಗಳನ್ನ ಖಾಲಿ ಮಾಡಿದರು ಎಂದು ವರದಿಗಳು ತಿಳಿಸಿವೆ. ಪಡೆಗಳ ತ್ವರಿತ ಪ್ರತಿಕ್ರಿಯೆಯೇ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಲ್ಲಿ ಸಿಕ್ಕಿಬಿದ್ದ ಪ್ರವಾಸಿಗರಿಗೆ ಪರಿಹಾರ ಮತ್ತು ಸೌಕರ್ಯವನ್ನ ಒದಗಿಸಿತ್ತು. ಸಿಕ್ಕಿ ಬಿದ್ದಿರುವ ಪ್ರವಾಸಿಗರು ಸೇನೆಯು ಒದಗಿಸಿದ ತಕ್ಷಣದ ಪರಿಹಾರಕ್ಕಾಗಿ ತಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೇನೆಯು ಅತಿ ಎತ್ತರದ ಪ್ರದೇಶಗಳಲ್ಲಿ ಗಡಿಯನ್ನ ಕಾವಲು ಕಾಯುವುದು ಮಾತ್ರವಲ್ಲದೆ ಪ್ರವಾಸಿಗರು ಮತ್ತು ಸ್ಥಳೀಯ ಜನರಿಗೆ ನೆರವು ನೀಡಲು ಸಕ್ರಿಯವಾಗಿದೆ. ಇವಿಷ್ಟು ಇವತ್ತಿನ ಭಾರತದ ಮಾತು ಸುದ್ದಿಗಳು. ಮತ್ತಷ್ಟು ಭಾರತೀಯ ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.